ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ಶಾಲೆಗಳಲ್ಲಿ ಖಾಲಿ ಇರುವಂತಹ ಅಥವಾ ಖಾಲಿ ಉಳಿಯುವಂತಹ ಒಂದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂದರೆ ಮೊರಾರ್ಜಿ ಶಾಲೆಗಳಲ್ಲಿ ಖಾಲಿ ಇರುವಂಥ ಒಂದು ಸೀಟುಗಳ ಹಂಚಿಕೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಹಾಗಾದರೆ ಆ ಉಚಿತ ಯಾವುದೇ ಎಕ್ಸಾಮ್ಗಳು ಇರುವುದಿಲ್ಲ, ಆ ಎಕ್ಸಾಮ್ಗಳು ಹಾಗಿದ್ರೆ ಆ ಒಂದು ಪ್ರೊಸೆಸ್ ಯಾವ ಥರ ಇರ್ತದೆ, ಇಲಾಖೆ ಯಾವ ಥರ ಒಂದು ನೋಟಿಫಿಕೇಶನ್ ಕೊಟ್ಟಿದೆ ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ತಮಗೆ ತಿಳಿಸ್ತಾ ಇದ್ದೀನಿ. ಇಲ್ಲಿ ನೋಡಿರಿ, ಇಲ್ಲಿ ನೀವು ಕ್ರೈಸ್ ಅಂತ ಒಂದು ವೆಬ್ಸೈಟನ್ನು ಓಪನ್ ಮಾಡಬೇಕು ಅಂದರೆ KREISE ಅಂತ ಇದೆ ನೋಡಿರಿ, ಇದನ್ನು ನಿಮ್ಮ ಮೊಬೈಲ್ನಲ್ಲಿ ಓಪನ್ ಮಾಡಿರಿ. ಈ ಥರ ಒಂದು ವೆಬ್ಸೈಟನ್ನು ನಿಮ್ಮ ಮೊಬೈಲ್ನಲ್ಲಿ ಓಪನ್ ಮಾಡಿ, ನೆಕ್ಸ್ಟ್ ನೋಡಿರಿ ಇಲ್ಲಿ ಇಲ್ಲಿದೆ ನೋಡಿರಿ, ಮತ್ತಷ್ಟು ಅಂತ ಕಾಣಿಸ್ತಾ ಇದ್ದಾರೆ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿರಿ. ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ್ಮೇಲೆ ಇಲ್ಲಿ ನೋಡಿರಿ ಕಾಣಿಸ್ತಾ ಇದೆ, ಇಲ್ಲಿ ಹಿಂಗೆ 6ನೇ ತರಗತಿ 2024-25 ಸಾಲಿನೇ ವಿಶೇಷ ವರ್ಗಗಳ ಪ್ರವೇಶಾತಿ ಪ್ರಕ್ರಿಯೆ ಮಾಹಿತಿ ಅಂತ ಇದೆ. ಅಂದರೆ ವಿಶೇಷ ವರ್ಗದವರಿಗೆ ಒಂದು ಪ್ರವೇಶಾತಿಯ ಒಂದು ಮಾಹಿತಿಯನ್ನು ಇಲ್ಲಿ ಅವರು ಅಪ್ಡೇಟ್ ಆಗಿ ತೋರಿಸ್ತಾ ಇದ್ದಾರೆ. ಇದನ್ನು ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ, ಕ್ಲಿಕ್ ಮಾಡಿದ್ಮೇಲೆ ಈ ಥರ ಒಂದು ಓಪನ್ ಆಗುತ್ತೆ, ಒಂದು PDF ಓಪನ್ ಆಗತ್ತೆ ನೋಡಿ. ಇದರೊಳಗೆ ಇಲ್ಲಿ ನೋಡಿರಿ ಕಾಣಿಸ್ತಾ ಇದೆ, ಎಲ್ಲರನ್ನೊಳಗೊಂಡ ಶಿಕ್ಷಣ ಪ್ರಬುದ್ಧ ಕರ್ನಾಟಕ ನಿರ್ಮಾಣ ಅಂತ ಇದೆ. ಇಲ್ಲಿ ನೋಡಿರಿ ಪ್ರವೇಶ 15 ಮೇ 2024 ಪ್ರಾರಂಭ ಆಗ್ತದೆ, ಇದು ಇಂಪಾರ್ಟೆಂಟ್ ನೋಡಿರಿ. ಹಾಗಿದ್ರೆ ಇದು ಏನಂತಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 2024-25 ಸಾಲಿನ 6ನೇ ತರಗತಿ ಪ್ರವೇಶ ಪಡೆಯಲು ನಡೆಸಿರುವ ಪರೀಕ್ಷಾ ಫಲಿತಾಂಶವನ್ನು ಘೋಷಿಸಿ ಸೀಟುಗಳನ್ನು ಹಂಚಿಕೆ ಮಾಡಿದ ನಂತರ ವಿಶೇಷ ವರ್ಗದ ಶೇಕಡ 50% ಸೀಟುಗಳನ್ನು ನೇರವಾಗಿ ಹಂಚಿಕೆ ಮಾಡಲಾಗುವುದು. ಅಂದರೆ ಯಾವುದೇ ರೀತಿ ಎಕ್ಸಾಮ್ಗಳನ್ನು ಮಾಡೋದಿಲ್ಲ, ನೇರವಾಗಿ ಒಂದು ಸೀಟನ್ನು ಭರ್ತಿ ಮಾಡ್ಕೊಳ್ಳೋಂಥದ್ದು. ಹಾಗಿದ್ರೆ ಇದು ಯಾರಿಗೆಲ್ಲ, ಎಲ್ಲರಿಗೂ ಅಪ್ಲೈ ಆಗೋದಿಲ್ಲ, ಕೇವಲ ಇದು ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಮಾತ್ರ ಅಪ್ಲೈ ಆಗ್ತದೆ. ಹಾಗಾದರೆ ಆ ವಿಶೇಷ ವರ್ಗದ ವಿದ್ಯಾರ್ಥಿಗಳು ಯಾರ್ಯಾರು ಆ ಒಂದು ವಿಶೇಷ ವರ್ಗದಲ್ಲಿ ಬರ್ತಾರೆ ಅನ್ನೋದನ್ನು ನೆಕ್ಸ್ಟ್ ಇನ್ನೊಂದು ಫಾರ್ಮೇಟ್ ಇದೆ, ಆ ಫಾರ್ಮೇಟನ್ನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿರಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, 2024-25 ಸಾಲಿನ 6ನೇ ತರಗತಿ ಪ್ರವಿಶೇಷ ವರ್ಗದ ವಿದ್ಯಾರ್ಥಿಗಳು ನೇರ ಪ್ರವೇಶ ಪಡೆಯಲು ಪೋಷಕರಿಗೆ ಸೂಚನೆಗಳು. ಇಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ, ಸರಿಯಾಗಿ ಓದ್ಕೋಬೇಕು. 1ನೇ ಸೂಚನೆ ಅಂದರೆ ಪ್ರವೇಶಾತಿ ಬಯಸುವ ವಿದ್ಯಾರ್ಥಿಯ ಆಧಾರ್ ಸಂಖ್ಯೆಯನ್ನು ಕಡ್ಡಾಯವಾಗಿ ನೀಡತಕ್ಕದ್ದು. ನಿಮ್ಮ ಒಂದು ಆಧಾರ್ ಕಾರ್ಡ್ ವಿದ್ಯಾರ್ಥಿಯ ಒಂದು ಆಧಾರ್ ಸಂಖ್ಯೆಯನ್ನು ಕಡ್ಡಾಯವಾಗಿ ನೀಡುವಂಥದ್ದು. ಹಾಗೆ ನೆಕ್ಸ್ಟ್ ನೋಡಿರಿ, ಪೋಷಕರ ಮೊಬೈಲ್ ಸಂಖ್ಯೆಯನ್ನು ನೀಡುವುದು. ನಿಮ್ಮ ಒಂದು ತಂದೆ ತಾಯಿ ಅಥವಾ ಪೋಷಕರು ಮೊಬೈಲ್ ನಂಬರ್ನ ಕೊಡುವಂಥದ್ದು. ವಿಶೇಷ ವರ್ಗದ ಮೀಸಲಾತಿಗಾಗಿ ಸಂಬಂಧಿಸಿದ ಪ್ರಾಧಿಕಾರದಿಂದ ಪ್ರಮಾಣ ಪತ್ರ ಪಡೆಯುವುದು. ಅದಕ್ಕೊಂದು ಡಾಕ್ಯುಮೆಂಟ್ಸ್ ಇರ್ತದೆ, ಅಂದರೆ ನೀವು ವಿಶೇಷ ವರ್ಗಕ್ಕೆ ಸೇರಿದ್ರಿ ಅಂತ ಹೇಳಿ ಒಂದು ಸಂಬಂಧಪಟ್ಟ ಇಲಾಖೆಯವರೊಂದು ಪ್ರಮಾಣ ಪತ್ರವನ್ನು ಕೊಡ್ತಾರೆ, ಅದನ್ನು ನೀವು ಅವರಿಗೆ ಸಲ್ಲಿಸುವಂಥದ್ದನ್ನು ಮಾಡಬೇಕು. 3ನೇ ಡಾಕ್ಯುಮೆಂಟ್ ಇದು. ನೆಕ್ಸ್ಟ್ 4ನೇದಾಗಿ ನೋಡಿರಿ, ಪೋಷಕರ ಬಳಿ ವಿಶೇಷ ವರ್ಗಗಳಿಗೆ ಸಂಬಂಧಿಸಿದ ಗುರುತಿನ ಚೀಟಿ ಹಾಗೂ ಸರ್ಕಾರದಿಂದ ದೃಢೀಕರಿಸಿ ನೀಡುವ ಪ್ರಮಾಣ ಪತ್ರಗಳು ಲಭ್ಯವಿಲ್ಲದಿದ್ದಲ್ಲಿ ಪೋಷಕರು ಸಂಬಂಧಿಸಿದ ಮೀಸಲಾತಿಯನ್ನು ಪಡೆಯಲು ಸೂಕ್ತ ದಾಖಲೆಗಳ ಆಧಾರದ ಮೇಲೆ ರಾಜ್ಯ ಕೇಂದ್ರ ಸರ್ಕಾರದ ಗ್ರೂಪ್ A ಗ್ರೂಪ್ B ಗೆಜೆಟ್ ಅಧಿಕಾರಿಗಳಿಂದ ದೃಢೀಕರಣ ಪತ್ರ ಪಡೆಯುವುದು. ಅಂದರೆ ಒಂದು ವೇಳೆ ನಿಮ್ಮದು ಯಾವುದಾದ್ರು ಒಂದು ಆ ಡಾಕ್ಯುಮೆಂಟ್ಸ್ ಇಲ್ಲಪ್ಪ ಅಂದರೆ, ಅಂದರೆ ವಿಶೇಷ ವರ್ಗದ ಒಂದು ಡಾಕ್ಯುಮೆಂಟ್ ಇಲ್ಲಪ್ಪ ಅಂದರೆ, ನೀವು ಸಂಬಂಧಪಟ್ಟ ಇಲಾಖೆಯ ಒಂದು ಗ್ರೂಪ್ A ಗ್ರೂಪ್ B ಗೆಜೆಟ್ ಅಧಿಕಾರಿಗಳಿಂದ ದೃಢೀಕರಣ ಪತ್ರವನ್ನು ತಾವು ಪಡೆದು ಅದನ್ನು ಸಲ್ಲಿಸುವಂಥದ್ದನ್ನು ಮಾಡಬೇಕು. ನೆಕ್ಸ್ಟ್ ನೋಡಿದರೆ, ಪೋಷಕರು ತಪ್ಪು ಮಾಹಿತಿ ನೀಡಿ ಸರ್ಕಾರಿ ಅಧಿಕಾರಿಯನ್ನು ದಾರಿ ತಪ್ಪಿಸಿ ಪ್ರಮಾಣ ಪತ್ರವನ್ನು ಪಡೆದರೆ ಅಂತಹ ಪೋಷಕರ ವಿರುದ್ಧ ಕಾನೂನು ಪ್ರಕಾರ ಕ್ರಿಮಿನಲ್ ಮೊಕದ್ದಮೆಯನ್ನು ಹಾಕಲಾಗುವುದು ಮತ್ತು ವಿದ್ಯಾಭ್ಯಾಸದ ವೆಚ್ಚವನ್ನು ದಂಡವಾಗಿ ಪೋಷಕರಿಂದ ವಸೂಲಿ ಮಾಡಲಾಗುವುದು. ನೋಡಿರಿ, ಅದನ್ನು ಸ್ವಲ್ಪ ಎಲ್ಲರೂ ಸರಿಯಾಗಿ ನೋಡ್ಕೊಳ್ಳಿ. ಯಾಕಂದರೆ ನಿಮ್ಮ ಒಂದು ನೀವು ಒಂದು ವಿಶೇಷ ವರ್ಗಕ್ಕೆ ಬರ್ತಿದ್ರೆ ಅಷ್ಟೇ ಮಾತ್ರ ಆ ಪ್ರಮಾಣ ಪತ್ರವನ್ನು ನೀವು ಇಶ್ಯೂ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿರಿ, ಪೋಷಕರ ಬಳಿ ಯಾವುದೇ ದಾಖಲೆಗಳು ಲಭ್ಯವಿರದ ಪಕ್ಷದಲ್ಲಿ ಗೆಜೆಟೆಡ್ ಅಧಿಕಾರಿಗಳಿಂದ ಪ್ರಮಾಣ ಪತ್ರ ಪಡೆಯುವ ಕುರಿತು ನೋಡಿರಿ, ನೀವು ಅದನ್ನು ಒಬ್ಬ ಸಂಬಂಧಪಟ್ಟ ಇಲಾಖೆಗೆ ಹೋಗಿ ನೀವು ಅದನ್ನು ಪಡಿಬೋದು. ಪೋಷಕರು ಸಲ್ಲಿಸಿರುವ ಪೂರ್ವಾಪರ ದಾಖಲೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದರೆ ಪ್ರಮಾಣ ಪತ್ರ ನೀಡಿರುವ ಸಂಬಂಧಪಟ್ಟ ಗೆಜೆಟೆಡ್ ಅಧಿಕಾರಿಗಳ ವಿರುದ್ಧ ಸೇವಾ ನಿಯಮ ಅನುಸಾರ ಕ್ರಮ ಕೈಗೊಳ್ಳಲಾಗುವುದು. ಇದಕ್ಕೆಲ್ಲ ಅವರಿಗೂ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಅಂತ ಇರ್ತವೆ. ಅಂದರೆ ನಿಮ್ಮ ಒಂದು ಅರ್ಹತೆ ಅಂದರೆ ನೀವು ಒಂದು ವಿಶೇಷ ವರ್ಗಕ್ಕೆ ಬಂದರೆ ಮಾತ್ರ ಅವರು ಒಟ್ಟಾರೆಯಾಗಿ ಈ ಇಲಾಖೆ ಏನು ಹೇಳ್ತಾ ಇದ್ದಿದ್ದು ಅಂದರೆ, ನೀವು ಒಂದು ವಿಶೇಷ ವರ್ಗಕ್ಕೆ ಅನ್ವಯ ಆಗೋಂಗಿದ್ದಂದ್ರೆ ಮಾತ್ರ ನೀವು ಆ ಪ್ರಮಾಣ ಪತ್ರವನ್ನು ಪಡೆದು ಅಪ್ಲೈ ಮಾಡಿ ಅಂತಂತೇಳುವಂಥದ್ದನ್ನು ಕೊನೆಯದಾಗಿ ಈ ಒಂದು
ನೋಟಿಫಿಕೇಶನ್ ತಮಗೆ ಹೇಳುತ್ತೆ. ಹಾಗಿದ್ರೆ ಇನ್ನೂ ಸಾಕಷ್ಟು ಜನಕ್ಕೆ ಗೊಂದಲ ಇರ್ತದೆ ಸರ್. ಹಾಗಿದ್ರೆ ನೀವು ಆವಾಗಿಂದ ಬರೀ ವಿಶೇಷ ವರ್ಗ ಅಂತ ಇರ್ತದ್ರೆ, ಹಾಗಿದ್ರೆ ಆ ವಿಶೇಷ ವರ್ಗದವರು ಅಂದರೆ ಯಾರ್ಯಾರು ಬರ್ತಾರೆ ಅಂತ ಕೇಳ್ಬೋದು. ಕೆಲವ್ರಿಗೆ ಗೊತ್ತಿರ್ತದೆ, ಕೆಲವ್ರಿಗೆ ಗೊತ್ತಿರೋದಿಲ್ಲ. ಆದರೆ ಅದನ್ನು ಯಾರ್ಯಾರು ಬರ್ತಾರೆ ಅಂತ ನೋಡೋಣ. ಈಗ ನೆಕ್ಸ್ಟ್ ಬ್ಯಾಕ್ ಬಂದುಬಿಟ್ಟು ನೋಡಿರಿ, ಇತ್ತೀಚಿನ ಸುದ್ದಿಗಳಂತ ಇದೆ. ಇದರೊಳಗೆ ಕ್ರೈಸ್ ಶಾಲೆಗಳಲ್ಲಿ ವಿಶೇಷ ವರ್ಗದ ಅಡಿಯಲ್ಲಿ ನೇರ ಪ್ರವೇಶ ಸ್ವಯಂ ಘೋಷಣೆ ಮತ್ತು ದೃಢೀಕರಣ ಉಚಿತ ನಮೂನೆ ಅಂತ ಇದೆ. ಫಸ್ಟ್ ಒನ್ ಮೇಲೆ ಕ್ಲಿಕ್ಕನ್ನು ಮಾಡಿ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು, ಒನ್ ಇದ್ರ ಮೇಲೆ. ನೆಕ್ಸ್ಟ್ ನೋಡಿರಿ, ಡೌನ್ಲೋಡ್ ಅಂತ ಒಂದು PDF ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೋಡಿರಿ, ಒಂದು ಅರ್ಜಿ ಫಾರ್ಮೇಟ್ ನಿಮಗೆ ಒಂದು ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ವಿದ್ಯಾರ್ಥಿಯ ಪೂರ್ಣ ಹೆಸರು, ಹಾಗೆ ಶಾಲೆಯ ವಿದ್ಯಾರ್ಥಿ ಹೆಸರು, ತರಗತಿ ಸಂಖ್ಯೆ, ಆಧಾರ್ ಸಂಖ್ಯೆ, ಮೊಬೈಲ್ ಸಂಖ್ಯೆ, ಹಾಗೆ ವಿಶೇಷ ವರ್ಗದ ಕಾಲಮ್ ಅಂತ ಇದೆ ನೋಡಿರಿ. ಇಲ್ಲಿ ನಿಮ್ಮದು ಯಾವುದು ಅನ್ವಯ ಆಗತ್ತೆ ನೋಡಿರಿ. ಸಫಾಯಿ ಕರ್ಮಚಾರಿಗಳು, ಚಿಂದಿ ಅರೆ ಅಯ್ಯೋರು, ಸ್ಮಶಾನದ ಕೆಲಸಗಾರರು, ಹಿಂದಿನ ಹಸ್ತಚಾಲಿತ ತೋಟಿಗಳಾಗಿರುವ ಮಕ್ಕಳು ನೋಡಿರಿ, ಇದನ್ನು ಸರಿಯಾಗಿ ಓದ್ಕೋಬೇಕು. ಈತ ನೀವು ಯಾವ ವರ್ಗಕ್ಕೆ ಅಥವಾ ನಿಮ್ಮ ಒಂದು ನೀವು ಯಾವುದಕ್ಕೆ ಅನ್ವಯ ಆಗ್ತೀರಿ ಅದನ್ನು ಈ ಥರ ಒಂದು ಗುರುತನ್ನು ಹಾಕಿ ಅಂತೇಳಿ ಹೇಳ್ತಾ ಇದ್ದಾರೆ ನೋಡಿರಿ. ನೆಕ್ಸ್ಟ್, ಬಾಲಕಾರ್ಮಿಕ ಕೆಲಸದಿಂದ ರಕ್ಷಿಸಲ್ಪಟ್ಟ ಮಕ್ಕಳು, ಜೀತದಾಳುಗಳು, ಮಾಜಿ ದೇವದಾಸಿಯರ ಮಕ್ಕಳು, ಇವರು ಸಹ ಒಂದು ಈ ಒಂದು ಉಚಿತ ಮೊರಾರ್ಜಿ ಶಾಲೆಯ ಒಂದು ಪ್ರವೇಶಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ 25%ಕ್ಕಿಂತ ಹೆಚ್ಚು ಅಂಗವೈಕಲ್ಯ ಹೊಂದಿರುವ ಮಕ್ಕಳು, HIV ಪೀಡಿತ ಪೋಷಕರು, ಒಂಟಿ ತಾಯಿಂದಿರು ಅಥವಾ ಅನಾಥರು, ಅಲೆಮಾರಿ ಸಮುದಾಯಗಳಿಗೆ ಸೇರಿದ ಪೋಷಕರು, ಮಕ್ಕಳು ಸರ್ಕಾರಿ ಯೋಜನೆಗಳಿಂದ ಸ್ಥಳಾಂತರಗೊಂಡ ಅಥವಾ ಸೇವೆ ಸಲ್ಲಿಸುತ್ತಿರುವ ನಿವೃತ್ತ ಸೇನಾ ಸಿಬ್ಬಂದಿಯ ಮಕ್ಕಳು, ಮಾಜಿ ಒಂದು ಸೇನಾ ಸಿಬ್ಬಂದಿಗಳ ಮಕ್ಕಳು ಸಹ ಈ ಒಂದು ಪರೀಕ್ಷೆ ಅಥವಾ ಈ ಒಂದು ಉಚಿತ ಮೊರಾರ್ಜಿ ಪ್ರವೇಶಕ್ಕೆ ಅರ್ಜಿನ ಸಲ್ಲಿಸಬಹುದು. ನೆಕ್ಸ್ಟ್ ನೋಡಿರಿ, ಗಿರಿಜನ ವಸತಿ ಶಾಲೆಗಳಲ್ಲಿ 5ನೇ ತರಗತಿಯವರೆಗೆ ಓದಿದ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳು, ಆಶ್ರಮ ಶಾಲೆಯ ವಿದ್ಯಾರ್ಥಿಗಳು ಇವೆಲ್ಲ ತಾವು ಇವರೆಲ್ಲ ಈ ಒಂದು ವಿಶೇಷ ವರ್ಗಕ್ಕೆ ಬರ್ತಾರೆ. ಇವರು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಇದನ್ನು ಅರ್ಜಿ ಫಾರ್ಮೆಟ್ ನೋಡಿರಿ, ಈ ಥರ ಇರ್ತದೆ. ನಾನು ನಿಮಗೆ ನನ್ನ ಒಂದು ಇದು ಟೆಲಿಗ್ರಾಮ್ ಚಾನಲಲ್ಲಿ ಇದೊಂದು PDF ಹಾಕಿರ್ತೀರಿ, ಅದನ್ನು ನಮ್ಮ ಜಾಯ್ನ್ ಆಗೋದ್ರ ಮೂಲಕ ಇದೊಂದು ನೀವು ಈ ಒಂದು ಫಾರ್ಮೆಟನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆದು ಈ ಸಂಬಂಧಪಟ್ಟ ಇಲಾಖೆಗೆ ನೀವು ಹೋಗಿ ಅರ್ಜಿನ ಸಲ್ಲಿಸ್ಬೋದು. ಇದೊಂದು ಸ್ವಯಂ ಘೋಷಣಾ ಪತ್ರ. ಹಾಗೆ ಇದು ನೋಡಿರಿ, ಈ ಥರ ಇರ್ತದೆ. ಇದನ್ನು ನೀವು ಸರಿಯಾಗಿ ಓದ್ಕೊಂಡು ನೀವು ಮಾಹಿತಿಯನ್ನು ಪಡ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇದೊಂದು ಚಿಕ್ಕ ಮಾಹಿತಿಯಾಗಿತ್ತು ವಿದ್ಯಾರ್ಥಿಗಳಿಗೆ. ಈ ಒಂದು ಮಾಹಿತಿ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಹೊಸ ಹೊಸ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.